ನಮಸ್ಕಾರ, ನಾನು ಗುರುತೇಜ್ ಶೆಟ್ಟಿ, ಬಡ್ಡಿ ಸಿನಿಮಾ ನಿರ್ದೇಶಕ. ನಾನೊಂದು ಸ್ಪೆಷಲ್ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಯಾರನ್ನಂದರೆ ನೀವು ನೋಡ್ತಾ ಇದ್ದೀರಿ, ಕಿರಣ್ ರಾಜ್ ಅವರ ತಂದೆ ತಾಯಿ ಸುರೇಶ್ ಅವರು ಹಾಗೂ ಲಲಿತಮ್ಮ ಅವರು. ನಮಸ್ಕಾರ. ಅವನು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ತುಂಬ ಕಷ್ಟ ಇದೆ, ಪರಿಶ್ರಮ ಇದೆ, ಕಣ್ಣೀರಿದೆ, ಅವಮಾನವೂ ಪಟ್ಟಿದ್ದಾನೆ. ಅದನ್ನೆಲ್ಲ ಮೀರಿ ಇವತ್ತು ಒಂದು ಸ್ಟೆಪ್ ಮುಂದೆ ಹತ್ತಿದ್ದಾನೆ. ಓ, ನಿಮ್ಮ ಮಗನ ಸರಿಯಾಗಿ ಬುದ್ಧಿ ಕಲ್ತಿಲ್ಲ, ಅವನು ಈ ಫೀಲ್ಡ್ ಹೋಗ್ತಿದ್ದಾನೆ, ಏನಾಗ್ಬಿಡ್ತಾನೆ. ಕಿರಣ್ ರಾಜ್ ಅವರು ಬಂದ ಹಾದಿ ಹೆಂಗಿತ್ತು? ಅಷ್ಟು ಸುಲಭದಲ್ಲಿ ಅವ್ರು ಹೀರೋ ಆಗ್ಬಿಟ್ರ? ಕಷ್ಟಪಟ್ಟಿದ್ದಾನೆ. ನಮಗೂ ಅದು ಆ ಸೀಕ್ವೆನ್ಸ್ ಇವತ್ತು ನಾವು ಶೂಟ್ ಮಾಡುವಾಗ ನಮಗೆ ಕೆಳಗಡೆಯಿಂದ ನೋಡಿದೆ ಏನು ಮಾಡ್ಬೋದು ಅಂತ ಅನಿಸ್ತು. ಮೇಲ್ಗಡೆ ನೋಡಿದೆ, ಅವನು ಇಮಿಡಿಯೇಟ್ ಕೆಳಗಡೆ ಬಂದು ಗೆಳೆಯ ಬೇಡ, ಡೂಪ್ ಹಾಕ್ಬಿಡೋಣ, ಸುಮ್ಮನೆ ರಿಸ್ಕ್ ಬೇಡ ಅಂತ. ಏ ಇಲ್ಲ ಸರ್, ನಾನು ಮಾಡ್ತೀನಿ, ನಾನು ಮಾಡಬೇಕಿದ್ನ ಅಂತ. ಗಾಂಧಿನಗರದ ಭೂಮಿಕಾ ಚಿತ್ರಮಂದಿರದಲ್ಲಿದ್ದೇವೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಿರಣ್ ರಾಜ್ ನಟನೆಯ ಸಿನಿಮಾ ಬಡ್ಡೀಸ್, ಈ ಸಿನಿಮಾದ ನಾಯಕ ನಟ ಇವತ್ತೊಂದು ದಿನ ಇಲ್ಲಿದ್ದಾರೆ. ಅವರ ತಂದೆ ತಾಯಿ ಇದ್ದಾರೆ. 2013ರಲ್ಲಿ 23ನೇ ತಾರೀಕಿಗೆ ನಾನು ಹೀರೋ ಆಗ್ತೀನಿ ಅಂತ ಹೇಳಿ ಹೋಗಿರ್ತಕ್ಕಂಥ ನಿಮ್ಮ ಕಿರಣ್ ರಾಜ್ ಅವರು ಇವತ್ತೊಂದಿನ ಭೂಮಿಕಾ ಚಿತ್ರಮಂದಿರದಲ್ಲಿ ಅತಿ ದೊಡ್ಡ ಕಟ್ಔಟ್ ಮೂಲಕ ನಿಮ್ಮ ಮುಂದೆ ಪ್ರದಕ್ಷಿಣೆ ಆಗಿದ್ದಾರೆ. ಹೇಗೆ ಅನಿಸುತ್ತಮ್ಮ? ಸಕ್ಸಸ್ ಅಂತ ನೋಡಿದಾಗ ಕಣ್ಣಲ್ಲಿ ಒಂದು ತುಂಬಿ ಬರುತ್ತೆ. ಅಂದ್ಕೊಂಡಿರಲಿಲ್ಲ, ಆದರೆ ಕಾಯ್ತಾ ಇದ್ವಿ, ಈ ದಿನಕ್ಕೆ ಕಾಯ್ತಾ ಇದ್ವಿ.